धन्यवाद ಯಡಿಯೂರಪ್ಪರ ಹತ್ರ ಹೊರಟಿದ್ದು ದಾರಿಯೊಳಗಡೆ ಸದಾನಂದ ಗೌಡರು ಸಿಕ್ಬಿಟ್ರು. ಪಾಪ ಪುಣ್ಯಾತ್ಮ ನಗನಗತ ಕುರ್ಚಿಬಿಟ್ಬಿಟ್ರು. ಸದಾನಂದ ಗೌಡರು ನೀವು ಕಾಮೆಂಟ್ ಹೇಳಬೇಕು. ಮಾಧ್ಯಮದ ಮಿತ್ರರಿಗೆ ಒಂದ ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನನಗೆ ಮೊದಲೇ ಎಲ್ಲ ಗೊತ್ತಿತ್ತು. ಏನು ಗೊತ್ತಿತ್ತು? ನಮ್ಮವರು ನನಗೆ ರನ್ ಔಟ್ ಮಾಡಿಸ್ತಾರೆ ಅಂತ ಗೊತ್ತಿತ್ತು. ಮತ್ತೆ ಯಾಕೆ ಓಡೋಕೆ ಹೋದ್ರಿ ನೀವು? ಮತ್ತೆ ಎಂತ ಮಾಡೋದಿನ ಕಡೆ ವಿಕೆಟ್ ಜಗದೀಶ್ ಶೆಟ್ಟರಿಗೆ ಒಂದು ಆಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕಲ್ಲ ಅಂತ ಓಡಿದೆವು ಅಷ್ಟೇ. ಮತ್ತೇನು ಅವಕಾಶ ಇಲ್ಲ. ಮತ್ತೆ ಜಗದೀಶ್ ಶೆಟ್ಟರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಲ್ಲಿ ಓಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಇದು ಕೊನೆಯ ವಿಕೆಟ್, ಮತ್ತೆ ಯಾರು ಆಟಗಾರಿಲ್ಲ. ಹಾಗಾಗಿ ಈಗ ಮತ್ತೆ ಯಾರ ಕೈಲಿ ಕಾಮೆಂಟ್ ಕಳಿಸೋಣ. ಅಲ್ಲಿ ಸಿಕ್ಕರು ನಮ್ಮ ಯಡಿಯೂರಪ್ಪ. ಯಡಿಯೂರಪ್ಪ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಡಿಯೂರಪ್ಪ ಸಿಟ್ಟಿಗೆ ಎದ್ಬಿಟ್ರು. ಅವಾಗ ಯಡಿಯೂರಪ್ಪ ಹೆಂಗ್ ಮಾತಾಡ್ತಾರೆ? ಯಾವ ಭಾರತೀಯ ಜನತಾ ಪಕ್ಷ ಬಂದ ಜನಗಳು ಸುಭದ್ರವಾಗಿರ್ತಕ್ಕಂಥ ಸರ್ಕಾರವನ್ನು ಯಡಿಯೂರಪ್ಪನ ಕೊಡ್ತಾರಂತ ವಿಶ್ವಾಸ ಇಟ್ಕೊಂಡು ಇವತ್ತು 5 ವರ್ಷಗಳ ಕಾಲ ಸುಭದ್ರವಾದ ಸರ್ಕಾರವನ್ನು ನಡೆಸಲಿಕ್ಕೆ ಆದೇಶ ಮಾಡಿದ್ರು. ಕಾಮೆಂಟ್ ಹೇಳಕ್ಕೆಲ್ಲ ಬಂದ್ಗಳು ಕಾಮೆಂಟ್ ಹೇಳಬೇಕಂದ್ರೆ ದೇವೇಗೌಡರ ಹತ್ರ ಹೋಗ್ರಿ ನೀವು. ಅಂತ ದೇವೇಗೌಡರ ಹತ್ರ ಹೊರಟಿದ್ದು ಶ್ರೀರಾಮುಲು ಸರ್ ಸಿಕ್ಬಿಟ್ರು. ಶ್ರೀರಾಮುಲುಗೆ ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಶ್ರೀರಾಮುಲು ಬಂದ್ಗಳೇ, ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು. ಕಾಮೆಂಟ್ ಹೇಳ್ತಕ್ಕಂಥ ಜಯ ಬಂದಂತಲ್ಲ, ಮುಂದಿನ ದಿನಮಾನಗಳಲ್ಲಿ ನೀವು ಅದ್ಭುತವಾದ ಆಶೀರ್ವಾದ ಮಾಡಿದ್ರಿ, ನಮ್ಮ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮಾಡಿ ತೋರಿಸ್ತೀರಿ. ನಮ್ಮ ಮಾತು ಹೇಳಕ್ ಇಷ್ಟಪಟ್ಟು ಕಾಮೆಂಟ್ ಹೇಳ್ಬೇಕಂದ್ರೆ ರೇಣು ಕಚೇರಿ ಹತ್ರ ಹೋಗ್ರಿ, ನೀವು ಬಳಸಣ ಹೇಳ್ತಾರೆ ಅಂದ್ರು. ರೇಣು ಕಚೇರಿಯವರು ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳ್ಬೇಕು. ಈ ಸಂದರ್ಭದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀರಿ ನಾನು. ಕಾಂಗ್ರೆಸ್ ಅಂತ ಪಡಿಲ್ವಾ, ಜೆಡಿಎಸ್ ಅಂತ ಪಡಿಲ್ವಾ, ಎಲ್ಲರೂ ತಪ್ಪು ಮಾಡಿದ್ದಾರೆ. ಯಡಿಯೂರಪ್ಪ ತಂದೆ ಸಮಾನ, ನಾವು ಅದನ್ನು ಕೇಳೇ ಇಲ್ರಿ. ನೀವು ಕಾಮೆಂಟ್ ಹೇಳ್ರಿ, ಒಂದು 5 ನಿಮಿಷ ಚಾನ್ಸ್ ಮಾಡಿದ್ರೆ ಮಾಡಿಬಿಡ್ತೀರ ನಾನು. ಕಾಮೆಂಟ್ ಹೇಳೋದ್ರ ಕೈಲಿ ಆಗೋದಿಲ್ಲ ಅಂತ ಹೋಗ್ಬಿಡ್ತೀರಿ ಬೇಡ. ಮತ್ತೆ ಇನ್ಯಾರ ಕೈಲಿ ಹೇಳಿ ಸರ್? ನಂದಾಗ ಅಲ್ಲಿ ಸಿಕ್ಕರು ನಮ್ಮ ಯಾರ್ರಿ ಅಲ್ಲಿ ದೇವೇಗೌಡರು. ದೇವೇಗೌಡರು ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ದೇವೇಗೌಡರು ನೋಡಿ ಸ್ವಾಮಿ, ರಾಜಕಾರಣದಲ್ಲಿ ದೇವೇಗೌಡ ಯಾರ ಬಗ್ಗೆ ಕಾಮೆಂಟ್ರಿ ಇಲ್ಲ. ಮತ್ತೆ ಏನು ಮಾಡಿದ್ರಿ? ರೈತ ಪರವಾದ ಹೋರಾಟಗಳನ್ನು ಮಾಡಿದ್ದೀನಿ, ರೈತ ಪರವಾದ ಸರ್ಕಾರಗಳನ್ನು ಕೊಟ್ಟಿದ್ದೀನಿ. ರೈತರು ಏನು ಕೊಟ್ಟರು? ಮಣ್ಣಿನ ಮಗ ಅಂತ ಬಿರುದು ಕೊಟ್ಟಿದ್ದಾರೆ. ಸರ್, ಕ್ರಿಕೆಟ್ ಬಗ್ಗೆ ನಿಮ್ಗೇನು ಗೊತ್ತು? ಏನು ಗೊತ್ತಿಲ್ಲ, ಎಲ್ಲ ಗೊತ್ತು ಸರ್ ನನಗೆ. ನನಗೆ ಗೊತ್ತಿರೋದು ಒಂದೇ ಒಂದು ಮಾತು, ಯಾವ ಸಂದರ್ಭದಲ್ಲಿ ಯಾವ ವಿಕೆಟಿಂದ ಯಾವ ಥರ ತೆಗಿಬೇಕಂತ ಗೊತ್ತು ನನಗೆ. ಇನ್ಯಾರ ಕೈಲಿ ಕಾಮೆಂಟ್ ಹೇಳ್ತಾರೆ ಅಂದಾಗ ಅಲ್ಲಿ ಸಿಕ್ಕರು ಕುಮಾರಸ್ವಾಮಿ. ಕುಮಾರಸ್ವಾಮಿ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಯಾವ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಕರ್ನಾಟಕದಲ್ಲಿ 2020 ಪಂದ್ಯದಲ್ಲಿ ಯಾವ ರೀತಿ ಮೊದಲು ಬ್ಯಾಟಿಂಗ್ ಮಾಡಬೇಕಂತ ತೋರಿಸ್ಕೊಟ್ಟವನೇ ನಾನು. ಈ ಕಾಮೆಂಟ್ರಿ ಗೀಮೆಂಟ್ ಹೇಳೋದು ನನ್ನ ಕೈಲಿ ಆಗಲ್ಲ. ಬೇಡ ಬಿಡ್ರಿ ಸರ್, ಧರ್ಮ್ ಸಿಂಗ್ ಅವ್ರು ಸಿಕ್ಬಿಟ್ರು. ಧರ್ಮ್ ಸಿಂಗ್ ಸಾಹೇಬ್ರೇ, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕು. ಧರ್ಮ್ ಸಿಂಗ್ ಅವರು, ಈ ಕಾಮೆಂಟ್ರಿ ಗೀಮೆಂಟ್ ಹೇಳೋ ತಪ್ಪಲ್ಲಿ ಆಗೋದಿಲ್ಲ. ಏನ್ಮಾಡವೆಲ್ಲ ಚಿಕ್ಕ ಎಷ್ಟು ಹುಡುಗ ಕಬಡ್ಡಿ ಕೊಪ್ಪೋ ಇಲ್ಲ ಅಂತಿದ್ರು. ನೀವು ಕಾಮೆಂಟ್ ಹೇಳತ್ತಿರಿ, ನಾಳೆ ಬಂದು ಭರತನಾಟ್ಯ ಮಾಡ್ರಿ ಅಂತೀನಿ. ಅವೆಲ್ಲ ಆಗೋದಿಲ್ಲ ಅಂತ ಬೇಡ ಬಿಡ್ರಿ ಸರ್. ಇನ್ನೊಂದು ಕಡೆ ಕ್ರಿಕೆಟ್ ಕಾಮೆಂಟ್ ಹೇಳಿಸಿದಾಗ ಅಲ್ಲಿ ಸಿನಿಮಾ ಆ್ಯಕ್ಟರ್ ಸಿಕ್ಕರು. ಸರ್, ನೀವು ಕ್ರಿಕೆಟ್ ಕಾಮೆಂಟ್ ಹೇಳಬೇಕಂತ ಅವ್ರು ಮಾತಾಡ್ತಾರೆ. ಎಡೆ, ಯಾವ ಚಿತ್ರದಲ್ಲಿ ಪಾತ್ರ ಮಾಡ್ತೀನಿ? ಮಾಡ್ತೀನಿ, ಕ್ರಿಕೆಟ್ ಆಡಬಲ್ಲೆ. ಆದರೆ ಕಾಮೆಂಟ್ ಹೇಳ್ತಾನೆ ಕೇಳಿ ಆಗಲ್ಲ. ಅದು ಯಾರ್ರಿ? ಶಿವರಾಜ್ ಕುಮಾರ್ ಅವ್ರ ಸಿನಿಮಾ ಜೋರು ನಡೆದಿತ್ತು ಜೋಗಿ, ಅದರೊಳಗೆ ಕ್ರಿಕೆಟ್ ಕಾಮೆಂಟ್ ಹೇಳ್ತಾರೆ. ಹೆಂಗ? ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಬಾಲ್ನ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಏನೇ ಬರಲಿ ಕೊಡಬೇಡ ವಿಕೆಟ್ನ. ಈ ಕ್ರಿಕೆಟ್ನಲ್ಲಿ ವಿಕೆಟ್ ಬಾಳ ಮುಖ್ಯ ಕಣು, ಈ ಕೈಗೆ ಬ್ಯಾಟು ಸಿಕ್ಕಿದ ಮ್ಯಾಗೆ ಸೆಂಚುರಿ ಕಣು. ಮಗ ಬೌಲ್ಟ್ ಆಗಬೇಡ, ಮಗ ಕ್ಯಾಚ್ ಕೊಡಬೇಡ, ಮಗ ರನ್ ಔಟ್ ಆಗಬೇಡ, ಬಾಲ್ ವೇಸ್ಟ್ ಮಾಡ್ಬಾರ್ಲಿ. ಸ್ಪಿನ್ನರ್ನೆಲ್ಲ ಮುಂದೆ ಇಟ್ಟು ಸ್ಟೆಚ್ ಹಾಕ್ತಾರೋ, ಲೂಸ್ ಬಾಲ್ ಅಂತ ಮುಂದೆ ಹೋದ್ರೆ ಸ್ಟಂಪ್ ಔಟ್ ಮಾಡ್ತಾರು. ಮ್ಯಾಚೆ ಗೋಳು ಕಣು, ಎಲ್ಲ ಫಿಕ್ಸಿಂಗ್ ಕಣು, ಹೆಲ್ಮೆಟ್ ಇಲ್ದಿದ್ರೆ ತಲೆನೇ ಚೂರು. ಅದಕ್ಕೆ ಹೆಲ್ಮೆಟ್ ಕಡ್ಡಾಯ ಮಾಡ್ಯಾರ. ಎಲ್ಲಿ? ಬೆಂಗಳೂರಿಗಷ್ಟೇ. ನಮ್ಮ ಕಡೆ ಇಲ್ರಿ, ನಮ್ಮ ಕಡೆ ಗಾಡಿ ಮೇಲೆ 3-3 ಜನ ಹೋಗಿಲ್ಲ ಅಂದ್ರೆ ನಾವು ಗಂಡಸಲ್ಲ ಅಂತಾರ. 3-3 ಜನ ಹೋಗ್ತಿರ್ತಾರೆ, ಟ್ರಾಫಿಕ್ ಒಳಗೆ ಇನ್ಸ್ಪೆಕ್ಟರ್ ಹಿಡಿದ್ಬಿಡ್ತಾರೆ. ಸ್ಟಾಪ್! ಮಕ್ಕಳೇ, 3 ಜನ ಹೋಗೋದ ಕಾನೂನು ವಿರುದ್ಧ.
ಅಪರಾಧ ಅಂದ್ರೆ ನಾಲ್ಕು ಜನ ಹೊಂಟ್ರೆ ಆ ಮಕ್ಕಳಂದ್ರು ನಾಲ್ಕು ಜನ ಅದು ಇನ್ನೊಬ್ಬರು ಎಲ್ಲೇ ಬಿತ್ತಿದಂಗೆ ಸರ್ ಅಂದ ಹೊಂಚಿನ ಬಂದರು ಗಾಡಿ ಮೇಲೆ ಇಳಿದು ಒಬ್ಬರು ಹೊಡೆಯಬಿಟ್ಟ ಮೂವರು ನಿಂತಿದ್ರು ಸ್ಟಾಪ್ ಮಕ್ಕಳ ಮೂರು ಜನ ಹೋಗ್ತಾರೆ ಎಲ್ಲೇ ಗಾಡಿ ಮೇಲೆ ಹೆಸರೇನು ನಿಮ್ಮದು ಬೇರೆ ಬೇರೆ ಹೆಸರು ಹೇಳ್ರಿ ಎಲ್ಲ ಕೇಸ್ ಜಡಿತಾರ ಆಯ್ತು ನನ್ನ ಹೆಸರು ರಾಮರಿ ಅಂದವ ಇನ್ನೊಬ್ಬನ ಹೆಸರು ಲಕ್ಷ್ಮಣ ಸರ್ ಅವನ ಇನ್ನೊಬ್ಬರು ಅವನ ಹೆಸರು ಭರತ್ ರೀ ಅಂದ ಇನ್ಸ್ಪೆಕ್ಟರ್ ಭಾರಿ ಸ್ಟ್ರಾಂಗ್ ಇದ್ದು ನೋಡಿದ್ರು ರಾಮ ಲಕ್ಷ್ಮಣ ಭರತ ನಿಮ್ಮ ಅಪ್ಪನ ಹೆಸರು ದಶರಥ ಅಲ್ಲೇ ಹೌದ್ರಿ ಸರ್ ನಿಮ್ಗೆ ಗೊತ್ತಿರಿ ಅಂದವ ಇಡೀ ನಿಮ್ಮ ವಂಶ ಗೊತ್ತು ಮಕ್ಕಳು ನನಗೆ ಹೆಂಗ್ರಿ ಸರ್ ನನ್ನ ಹೆಸರು ರಾವಣ ನಡ್ರಿ ಲಂಕದಾಗ ಈ ರಾವಣ ರಾಮ ಲಕ್ಷ್ಮಣ ಕಾಡಿಕೊಂಡಿದ್ರು ಸೀತಾ ಲಕ್ಷ್ಮಣ ಗೇಟ್ ಹಾಕಿದ ಸೀತಮ್ಮ ಯಾರು ಬಂದ್ರೆ ಗೇಟ್ ದಾಟಿ ಹೊರಗೆ ಬರಬೇಡ ಆಯ್ತು ರಾವಣ ಇದೇ ಚಾನ್ಸ್ ತಿಳ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ಬಂದ ಸೀತಾ ಓಡಿ ಬಂದು ಭಿಕ್ಷೆ ಹಾಕ್ಬಿಟ್ಲು ಇವ ರಾವಣ ಸೀತಾ ನೀನು ಮೋಸ ಹೋದೆ ನಾನು ಭಿಕ್ಷುಕನಲ್ಲ ರಾವಣ ಸೀತಾ ಏನು ಮಾಡ ಪಾಪ ಒಬ್ಬ ಹೆಣ್ಮಗಳು ಆಕೆ ಅಂದ ರಾವಣ ನೀ ಮೋಸ ಹೋದೆ ನಾನು ಸೀತಾ ಅಲ್ಲ ಅಂದ ಅವನು ಚಳಿಗಾಲದಾಗ ಗಡಗ ನಡಿಕ್ಬಿಟ್ಟು ಬೆವ್ದ್ಬಿಟ್ಟ ಚಳಿಗಾಲದಾಗ ಸೀತಾ ಅಲ್ಲ ಹಂಗಂದ್ರೆ ಮತ್ತೆ ನೀ ಯಾರು ಅಂದ ನಾವು ಮನೆ ಮುಸ್ರಿತಿಕ ಗೀತಾ